ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ. ಇವತ್ತು ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಅಡಿಕೆ ಕೊಳೆ ರೋಗಕ್ಕೆ ಬೋರ್ಡೋ ಸಿಂಪಡಣೆ ಯಾವ ರೀತಿ ನಾವು ಅದನ್ನು ತಯಾರು ಮಾಡ್ತೀವಿ ಅಂತ ಒಂದು ಸಿಂಪಲ್ ಒಂದು ವಿಡಿಯೋ ಇದೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ, ಶೇರ್ ಮಾಡಿ ಫಸ್ಟ್ ಆಫ್ ಆಲು, ಯಾಕಂದರೆ ಎಲ್ಲ ರೈತರಿಗೂ ಹೆಲ್ಪ್ ಆಗಲಿ. ಇಲ್ಲಿ ನೋಡಿ, ನಾವು ಇದನ್ನು ಮೈಲ್ ತೂತ ಅಂತ ಕರಿತೀವಿ. ಇದನ್ನು ನಾವು ಬಂದುಬಿಟ್ಟು 3.5 kg ನಾವು 100 liter ಡ್ರಮ್ಮಿಗೆ ಹಾಕ್ತೀವಿ. ಎಷ್ಟು ಹೇಳಿ, 3.5 kg ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಹಾಕ್ತಾರೆ, 3.5 ಹಾಕ್ತಾರೆ, 4.5 ಹಾಕ್ತಾರೆ, 2.5 ಹಾಕೋದು ಉಂಟು. ಅದು ನಾವು 3.5 kg ಹಾಕ್ಕೊಳ್ತೀವಿ. ಹಾಗೆ ಇದು ಈಗ ಸುಣ್ಣ ಹಾಕ್ತಾ ಇರುವಂಥದ್ದು ನಾವು, ಇದೊಂದು ಹೊಸದಾಗಿ ಬಂದಿರುವಂಥ ಒಂದು ಕಂಪ್ನಿಯಿಂದ ಇದು, ಅಂದರೆ ರೆಡಿ ಇರುತ್ತೆ ಪ್ಯಾಕೆಟ್ ಇದು. ಈಗ ಮೊದಲಿನ ಥರ ಎಲ್ಲ ನಾವು ತಂದು ಬೇಯಿಸ್ತಾ ಇದ್ದು ಬಕೆಟಲ್ಲಿ ಹಾಕಿಬಿಟ್ಟು ಬೇಯಿಸೋದು, ಬಿಸಿನೀರು ಹಾಕಿಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ದು. ಇವಾಗ ಆ ಥರ ಏನಿಲ್ಲ, ಇವಾಗ ಪ್ರೆಸೆಂಟ್ ಒಂದು 10 ನಿಮಿಷ ಟೈಮ್ ಇದೆ ಅಂತಂದರೆ ಆ ಟೈಮಲ್ಲಿ ಸುಣ್ಣ ಮತ್ತು ಮೈಲ್ ತುತ್ತ ಎಲ್ಲದನ್ನೂ ಹಾಕಿ ರೆಡಿ ಮಾಡ್ಕೊಬಿಡ್ಬೋದು ಅಲ್ಲೇ ಟಕ ಟಕ್ ಅಂತೇಳಿ. ಇದು ಚೆನ್ನಾಗಿದೆ, ಆಕರ್ಷಣ ಅಂತ ಒಂದು ಕಂಪ್ನಿ ಇದ್ರದ್ದು, ಬಟ್ಟು ಪರವಾಗಿಲ್ಲ. ಈಗ ನಾವು ಪ್ರೆಸೆಂಟು ಫಸ್ಟ್ ಇಯರ್ ನಾವು ಇದನ್ನೆಲ್ಲ ಯೂಸ್ ಮಾಡ್ತಾಯಿರೋದು, ನೋಡಬೇಕು ಈ ವರ್ಷ ರಿಸಲ್ಟ್ ಹೇಗಿದೆ ಅಂತೇಳ್ಬಿಟ್ಟು. ಸುಣ್ಣನೂ ಅಷ್ಟೇ, ಒಂದು 3.5 kg ಹಾಗೆ ಹಾಕ್ಕೊಳ್ತೀವಿ ನಾವು. ನೋಡ್ಬೋದು, ನೀವು ಕಾಣ್ತಾ ಇದೆ. ಇನ್ನೊಂದು ಹೇಳಬೇಕಂತಂದರೆ, ತುತ್ತ ನಾವು ಎಷ್ಟು ಹಾಕ್ತೀವಿ ಮೈಲ್ ತುತ್ತನ, ಅದಕ್ಕಿಂತ ಒಂದು 1/2 kg ಸುಣ್ಣ ಜಾಸ್ತಿ ಇರಬೇಕು. ಯಾಕಂದರೆ ಅದು ಅದರದ್ದು ಕೆಪಾಸಿಟಿ ಈಕ್ವಲ್ ಆಗಿರುತ್ತೆ ಅವಾಗ. ನೋಡಿ ಇಲ್ಲಿ ಕಾಣ್ತಿದೆ, ಎರಡು ಅದು ಕುದಿ ಬರ್ತಾ ಇದೆ, ಹಾಗೆ ತಣ್ಣೀರು ಹಾಕಿದ್ರೂ ಸುಣ್ಣ ಬೇಯತ್ತೆ. ಇದು ಮೈಲ್ ತುತ್ತ ನೋಡಿ, ಪೌಡ್ರ್ ಮೈಲ್ ತುತ್ತ. ನೀರು ಹಾಕಿದರೆ ಈ ಥರ ನೀರೆಲ್ಲ ಎಳ್ಕೊಂಡು ಬಬಲ್ಸ್ ಬರುತ್ತೆ ಅದರಲ್ಲಿ. ನಾವು ಇದನ್ನು ಕರೆಕ್ಟಾಗಿ 1 ತಿಂಗಳು, ಒಂದು ಸಲ ಹಾಕಿದರೆ 1 ತಿಂಗಳಿಗೆ ನಾವು ಅದನ್ನು ಅಡಿಕೆ ಮರಕ್ಕೆ ಮತ್ತೆ ನಾವು ರಿಟರ್ನ್ ಸಿಂಪಡಣೆ ಮಾಡಬೇಕು. ಹಾಗೆ ಅದು ರೆಡಿ ಆಯಿತು, ರೆಡಿ ಆದಮೇಲೆ ನೋಡಿ ಈಗ ಸುಣ್ಣ ಹಾಕ್ತಾಯಿದ್ದಾರೆ. ನೋಡಿ ಕಾಣ್ತೀವಲ್ಲ, ಮಿಕ್ಸಿಂಗ್ ಮಾಡ್ಕೋಬೇಕು ನಾವು ಇದನ್ನು ಕಂಪ್ಲೀಟಾಗಿ. ನೋಡಿ ಯಾವ ರೀತಿ ಇದೆ ಸುಣ್ಣದ್ರಲ್ಲಿ ಪೌಡ್ರಲ್ಲಿ. ಒಂದು ಸಲ ಅದಕ್ಕೆ ನಾವು ನೀರು ಹಾಕೋಬಿಟ್ರೆ ಮತ್ತೆ ಅದರಲ್ಲಿ ಏನು ಇರಲ್ಲ ಅಂಶ, ಅದರಲ್ಲಿ ಅಷ್ಟು ಕ್ಲಿಯರಾಗಿ ಅದು ಕರಗಿ ಬೆಂದಿರುತ್ತೆ ಒಳಗಡೆನೇ. ನೋಡಿ ಈಗ ತುತ್ತ ಹಾಕ್ತಾಯಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಆಗ್ತಿದೆ ಅಂತೇಳ್ಬಿಟ್ಟು. ನೋಡಲಿ ಕ್ಲೀನಾಗಿ, ಅಂದರೆ ಅದನ್ನು ಕಾಕ್ಟೈಲ್ ಆಗಲಿಕ್ಕೋಸ್ಕರ ನಾವು ಅದನ್ನು ಹುಟ್ಟು ಹೊಡಿತಾನೆ ಇರಬೇಕಾಗತ್ತೆ. ಇಲ್ಲಾಂತಂದರೆ ಏನಾಗುತ್ತೆ, ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಆದರೂ ನಮ್ಮ ಮನಸ್ಸಿಗೆ ಸಮಾಧಾನ ಇರೋಲ್ಲ. ನೋಡಿ ಇಲ್ಲಿ ಎಷ್ಟು ಉಳಿದಿದೆ ನೋಡಿ, ಅದರಲ್ಲಿ ಒಂದು ಏನಿಲ್ಲ ಅಂದರೆ ಒಂದು 200 gram ಉಳಿದಿದೆ ಅಷ್ಟೇ ಒಳಗಡೆ. ವಾಪಸ್ ಮತ್ತು ಈ ನೀರನ್ನು ಅದಕ್ಕೆ ಹಾಕಿಬಿಟ್ಟು ಅಂತ ಕ್ಲೀನಾಗಿ ಅದನ್ನು ಅಳ್ಳಾಡಿಸಿದ್ರೆ ಅದು ಕಂಪ್ಲೀಟಾಗಿ ಕರಗತ್ತೆ. ನೋಡಿ ಅಲ್ಲಿ ಹಾಗೆ ಒಂದು 2 ಸಲ ಹಾಕಿದರೆ ಸಾಕಾಗತ್ತೆ, ಏನೂ ಉಳಿಯಲ್ಲ ಅದರಲ್ಲಿ, ಅಷ್ಟು ನೀಟಾಗಿ ಅದು ಕರಗತ್ತೆ. ಅಂದರೆ ಈಗ ಹೇಳಿದ್ನಲ್ಲ, ಹೊಸದಾಗಿ ಬಂದಿರೋದು ಈಗ ಒಂದು 2 ಇಯರಿಂದ ಬರ್ತಾ ಇದೆ, 2-3 ಇಯರಿಂದನೇ ಬರ್ತಾ ಇದೆ. ಬಟ್ ನಾವೆಲ್ಲ ಅದನ್ನು ಯೂಸ್ ಮಾಡ್ತಾ ಈಗ 1.5 ಇಯರ್ 1-2 ಇಯರ್ ಆಯಿತು ಬಂತು. ಫಸ್ಟ್ ಎಲ್ಲ ಏನು ಮಾಡ್ತಿದ್ರು, ಸ್ಟಾರ್ಟಿಂಗ್ ಬಂದಾಗ ಯೂಸ್ ಮಾಡೋಕ್ಕೆ ತುಂಬ ಹೆದರ್ತಿದ್ರು, ಯಾಕಂದರೆ ಮಲೆನಾಡು ಭಾಗದಲ್ಲಿ ತುಂಬ ಮಳೆನೇ. ಈಗ ಅಡಿಕೆ ಮರಕ್ಕೆ ನಾವು 2 ಸಲ ಅಲ್ಲ 3 ಸಲ ಔಷಧಿ ಹೊಡೆದ್ರೂ ಕೊಳೆ ಕಂಟ್ರೋಲ್ ಆಗಲ್ಲ, ಕಾಯಿ ಉದಿರುವಂಥದ್ದು. ಹಾಗಾಗಿ ಇದು ಬಂದುಬಿಟ್ಟು ಈಗ ಹೊಸದಾಗಿ ಬಂದಿರುವಂಥದ್ದು ರಾಳ ಸ್ಪ್ರೆಡ್ಡರ್ ಅಂತ ಕರಿತೀವಿ. ಇದು ಆ್ಯಕ್ಟಿವ್ 80 ಅಂತಿದೆ. ಇದರ ರೇಟ್ ಬಂದುಬಿಟ್ಟು 5 ಲೀಟ್ರ್ ಕ್ಯಾನಿಗೆ 3,700 ರೂಪಾಯಿನ ಬೀಳತ್ತಿದು. ಸ್ಪ್ರೆಡ್ಡರ್ ಅಂತ ಕರಿತೀವಿ ಇದಕ್ಕೆ, ಆ್ಯಕ್ಟಿವ್ 80 ಅಂತೇಳಿ. ಇದು 1 ಡ್ರಮ್ಮಿಗೆ ನಮ್ಮ ಮಲೆನಾಡು ಭಾಗದಲ್ಲಿ 1 ಲೀಟ್ರ್ ಹಾಕ್ತೀವಿ. ಹಾಗೆ ನಮ್ಮ ಮಲೆನಾಡು ಪ್ರದೇಶದಿಂದ ಸ್ವಲ್ಪ ಹೊರಗಡೆ ಹೋದರೆ ಅವರು 1.5 ಲೀಟ್ರು ಈ ಥರ ಎಲ್ಲ ಹಾಕ್ತಾರೆ. ಇನ್ನು ಕೆಲ ಕಡೆ ಹೋದರೆ 1 ಡ್ರಮ್ಮಿಗೆ 1 ಬಾಟಲ್ ಹಾಕ್ತೀವಿ, 200 ಲೀಟ್ರ್ ಬಾಟಲು. ಅವರವರ ಮನಸ್ಥಿತಿಗೆ ತಕ್ಕಂತೆ ಅದನ್ನು ಯೂಸ್ ಮಾಡ್ಬೋದು. ಕಾಣ್ತೀಯಲ್ಲ ಫುಲ್ ನೊರೆ ಬಂದಿದೆ ನೋಡಿ, ಯಾವ ಥರ ಮಿಕ್ಸಿಂಗ್ ಆಗ್ತಿದೆ ಅಂತೇಳ್ಬಿಟ್ಟು. ಇದನ್ನು ಹಾಕಬೇಕಾದ್ರೆ ಅಷ್ಟೇ, ಕ್ಲೀನಾಗಿ ಹುಟ್ಟು ಹೊಡೆದ್ಬಿಟ್ಟು ನೀಟಾಗಿ ತಿರ್ಸ್ಬಿಟ್ಟು ಆಮೇಲೆ ರಾಳ ಹಾಕಿದರೆ ಆಯಿತು, ಅದು ಕಂಪ್ಲೀಟಾಗಿ ಮಿಕ್ಸ್ ಆಗತ್ತೆ. ಕಾಣ್ತಿದೆಯಲ್ಲ, ಇದನ್ನು ಆದಷ್ಟು ಶೇರ್ ಮಾಡಿ, ಎಲ್ಲ ಜನಗಳಿಗೂ ಹೆಲ್ಪ್ ಆಗಲಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ಮೋಟ್ರ್ ಯೂಸ್ ಮಾಡ್ತಿದ್ದೀವಿ ಸ್ಪ್ರೇಗೆ, ಎಷ್ಟು HP ಇದು, ಅದರದ್ದು ಏನು ಡೀಟೇಲ್ಸ್ ಇದೆ, ನಾನು ನಿಮ್ಗೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.